ಏನ್ ಮಾಡೋದು ಇವಾಗ? ಪಾಪ ಪುಣ್ಯನ ಗಂಟು ಮೂಟೆ ಕಟ್ಟು ಎಸ್ ಬಿಟ್ಟಿದ್ದೀನಿ, ಇನ್ ಮುಂದೆ ಅದೆಲ್ಲ ಯೋಚನೆ ಮಾಡಲ್ಲ ನಾನು. ಅಕ್ಕ ನಿಮಗ್ ಏನ್ ಮಾಡ್ಬೇಕೋ ನೀವ್ ಮಾಡಿ, ಆದ್ರೆ ಆ ಹೂವಿ ನನ್ನ ಲೈಫ್ ಇಂದ ಹೊರಗಡೆ ಇರ್ಬೇಕು ಅಷ್ಟೇ. ಇದು ಇದು ಮಾಲಿನಿ ಅಂದ್ರೆ ಈ ಮಾಲಿನಿಗೋಸ್ಕರನೇ ಕಾಯ್ತಾ ಇದ್ದೆ. ಈ ಮಾಲಿನಿ ಶಾಶ್ವತವಾಗಿರ್ಬೇಕು. ಈ ಮಾಲಿನಿನ ಕಳ್ಕೋಬೇಡ, ಒಂದು ನೆನ್ಪಿಟ್ಕೋ, ಆ ಹೂವಿ ನಿನ್ನ ಜೀವನದಿಂದ ಹೊರಗಡೆ ಇರ್ತಾಳೆ. ಅವಳನ್ನ ಅಂಡರ್ ಎಸ್ಟಿಮೇಟ್ ಮಾಡ್ಬೇಡಿ. ಅವಳ ಕಡೆ ಕಲ್ಲೆಸೆದ್ರು ಅದನ್ನ ಹೂವಿನ ಹಾರ ಮಾಡ್ಕೊಂಡು ಕುತ್ತಿಗೆ ಹಾಕೋತಾಳೆ. ಒಂದ್ಸಲ ನಾನ್ ಸೋತೆ ಅಂತ ನಿನ್ನ ನನ್ ಮೇಲೆ ನಂಬಿಕೆ ಬರ್ತಾ ಇಲ್ವಾ? ಅಯ್ಯೋ ಅಕ್ಕ, ನಾನು ಹಾಗೆ ಹೇಳಲಿಲ್ಲ. ಮುಂಚೆ ಆಗಿರೋ ಮಿಸ್ಟೇಕ್ಸ್ ರಿಪೀಟ್ ಆಗಬಾರ್ದು. ಅವಳು ತುಂಬಾ ಸ್ಮಾರ್ಟ್ ಹುಡುಗಿ ಅಂತ ಹೇಳಕ್ ಹೊರಟಿದ್ದೆ ಅಷ್ಟೇ. ನನಗಿಂತ ಸ್ಮಾರ್ಟಾ? ಅವಳು ಅಷ್ಟೊಂದು ಚಾಲಾಕಿನ? ಒಂದ್ಸಲ ಅವಳನ್ನ ಅಂಡರ್ ಎಸ್ಟಿಮೇಟ್ ಮಾಡಿದೆ, ಆದ್ರೆ ಇವಾಗ ಅವಳು ಏನು ಅಂತ ಅರ್ಥ ಆಗಿದೆ. ಮತ್ತೆ ಆ ತಪ್ಪು ಮಾಡಲ್ಲ. ಓಕೆ, ಅವಳು ನನಗಿಂತ ಸ್ಟ್ರಾಂಗ್ ಇದ್ದಾಳೆ ಅಂತಾನೆ ಅನ್ಕೊಳ್ಳೋಣ. ಒಳ್ಳೆ ಕಾಂಪಿಟೇಟರ್ ಸಿಕ್ಕಿದ್ದಾಳೆ ಅಂತ ಅನ್ಕೋತೀನಿ. ಎದುರಾಳಿ ಸ್ಟ್ರಾಂಗ್ ಇದ್ದಷ್ಟು ಯುದ್ಧ ಭೂಮಿಗೆ ಬೆಲೆ ಬರುತ್ತೆ. ನೋಡ್ತಾ ಇರು ಅವಳನ್ನ ಎಲ್ಲಿ ಹೇಗೆ ಹೊಡಿತೀನಿ ಅಂತ. ಈ ಸಲ ನಾನೇ ಗ್ರೌಂಡ್ ಗಿಳಿತೀನಿ, ನನ್ನ ಪ್ಲಾನ್ನ ನಾನೇ ಎಕ್ಸಿಕ್ಯೂಟ್ ಮಾಡ್ತೀನಿ. ನಿನ್ನೆ ರಾತ್ರಿಯಿಂದನೂ ಇಲ್ಲೇ ಇದೆಯಾ? ಮೊದಲು ಮನೆಗೆ ಹೋಗು, ಏನಾದರೂ ಕೆಲಸ ಇದ್ರೆ ಕರ್ಸ್ಕೋತೀನಿ. ನೋಡು, ನನಗೆ ನಿನ್ನ ಟೆನ್ಷನ್ ಅರ್ಥ ಆಗುತ್ತೆ, ಆದರೆ ಒಂದು ನೆನ್ಪಿಟ್ಕೋ, ಈ ಚಾಂದಿನಿ ಪದೇ ಪದೇ ಸೋಲಲ್ಲ. ಅಕ್ಕ ಇದೆಲ್ಲ ಯಾವಾಗ ನಡೆಯುತ್ತೆ? ಅವಳು ಸೋತು ನೆಲಕ್ಕೆ ಕುಸಿಯೋದನ್ನ ನನ್ ಯಾವಾಗ ನೋಡೋದು? ನಾಳೆ ಅನ್ನೋ ಮಾತೇ ಇಲ್ಲ, ಇವತ್ತೇ ನಡೆಯುತ್ತೆ. ಹೂವಿ ಮನೆಯಿಂದ ಎಷ್ಟೊತ್ತಿಗೆ ಕಾಲೇಜ್ ಹೊರಡ್ತಾಳೆ? ಕಾಲೇಜಿಗೆ ಹೋಗ್ ಬರ್ತೇನಾ? ಏ ಹೂವಿ, ನಿಲ್ಲು ನಿಲ್ಲು, ಬಂದೆ. ಇವತ್ತಿಂದ ನೀನ್ ಬಸ್ ನಲ್ಲಿ ಹೋಗೋದ್ ಬೇಡ. ಯಾಕ್ತಾರ ಮೋರ, ನಾನ್ ದಿವ್ಸ ಬಸ್ನಾಗೆ ಹೋಗೋದು. ಇಷ್ಟಿನ ಬಸ್ ನಲ್ಲಿ ಹೋಗ್ತಿದ್ದೆ ತಾನೆ. ಹೋಗೋ, ಸುಮ್ನೆ ಇವತ್ತಿಂದ ಆಟೋಲ್ ಹೋಗು. ಆ ಸುಂದ್ರನ್ಗಿಂತ ಜಾಸ್ತಿ ಕೆಲ್ಸ ಮಾಡ್ತೀಯ. ಇಲ್ಲಿಂದ ಬಸ್ ಸ್ಟ್ಯಾಂಡ್ ತನಕ ನಡ್ಕೊಂಡು ಹೋಗ್ತೀಯ, ಬಸ್ ಹಿಡಿತೀಯ, ಬಸ್ ಇಂದ ಇಳಿತೀಯ, ಮತ್ ಅಲ್ಲಿಂದ ಕಾಲೇಜ್ ತನಕನು ನಡ್ಕೊಂಡು ಹೋಗ್ತೀಯ. ಸುಸ್ತಾಗಲ್ದಿರೆ ಅದ್ರಲ್ಲೂ ಕ್ಲಾಸ್ ರೂಮ್ ನಲ್ಲಿ ಕುತ್ಕೊಂಡ್ ಪಾಠ ಕೇಳಕ್ಕಾಗತ್ತಾ? ಮೂಡಾದ್ರೂ ಇರತ್ತಾ? ಸುಮ್ನೆ ತಗೋ ಆಟೋಲ್ ಹೋಗು. ನನಗ್ ಬೇಡ ತಾರಮೋರ, ನಾನ್ ಚನ್ವಲ್ಸಲ್ಲಿ ಇದ್ದಾಗ ಪ್ರತಿ ದಿವಸ ಸ್ಕೂಲಿಗೆ ಒಂದೊಂದ್ ಮೈಲಿ ನಡ್ಕೊಂಡು ಹೋಗ್ತಿದ್ನ. ನಡ್ಕೊಂಡು ಹೋಗೋಕ್ಕಿಂತ ಮುಂಚೆ ಮಣ್ಣಿನ ದೀಪ, ಗೊಂಬೆ, ಮಡಕೆ ಎಲ್ಲಾನು ಮಾಡ್ಬಿಟ್ಟೆ ಹೋಗ್ತಿದ್ನ. ಅದಿಲ್ಲ ಅಂದಿದ್ರುವೆ ಮಣ್ಣನ್ ತನ್ ಮನೆ ಮುಂದೆ ಹಾಕಾದ್ರೂ ಹೋಗ್ತಿದ್ನ. ಅವಾಗ ಇಲ್ದೇ ಇರೋ ಶ್ರಮ ಇವಾಗ ಹೆಂಗ್ ಬರ್ತದ್ರ? ಶ್ರಮ ಅನ್ನೋದು ನಾವ್ ಸಾಯೋ ತನಕ ಪಡ್ತಾನೆ ಇರ್ಬೇಕು. ಬಂದ್ಕಿತ ನಮ್ ದೇಹಕ್ ವಿಶ್ರಾಂತಿ ಕೊಟ್ಬಿಟ್ರ ಕೊನೆಗದ್ ಯಾವಾಗ್ಲೂ ವಿಶ್ರಾಂತಿ ಬಯಸ್ತಾನೆ ಇರ್ತದ. ಅದ್ಕ ನಾನು ಆಟೋದಲ್ಲಿ ಹೋಗಲ್ರ, ಬಸ್ನಾಗೆ ಹೋಗ್ತೀನ. ಬಸ್ನಾಗ ಹೋಗೋದ್ ಒಂಥರ ಚಂದ. ಅಲ್ಲಿ ನನಗೆ ತುಂಬಾ ಜನ ಸಿಗ್ತಾರ. ಕೆಲವರು ಖುಷಿಯಾಗಿರ್ತಾರ, ಇನ್ ಕೆಲವರು ದುಃಖದಲ್ಲಿರ್ತಾರ. ದುಃಖದಲ್ಲಿದ್ರೂ ಯಾರಿಗೂ ಗೊತ್ತಾಗದೆ ಇರೋ ತೋರಿಸ್ಕೊಳ್ದಂಗ ಇರ್ತಾರ. ಇನ್ ಕೆಲವರು ಯಾರನ್ನೋ ಭೇಟಿ ಮಾಡ್ಬೇಕು ಅನ್ನೋ ತವಕದಲ್ಲಿರ್ತಾರ. ಒಟ್ನಾಗ ಮಕ್ಕಳಿಂದ ಹಿಡಿದು ವೃದ್ಧರವರೆಗೂ ಬೇಕಾದಷ್ಟು ಜನ ನಾನು ನೋಡ್ಬೋದ. ಇವೆಲ್ಲ ನಾನು ಆಟೋದಾಗ ಹೋದ್ರೆ ಸಿಗ್ತದೇನ್ರ? ಜೀವನ ಇರೋದು ಸಾಕ್ಸಕ್ಕೆ ಅನ್ಕೊಂಡಿದ್ದೆ, ಆದ್ರೆ ನಿನ್ನ ನೋಡಿದ್ಮೇಲೆ ಜೀವನ ಇರೋದೇ ಜೀವಿಸೋದಕ್ಕೆ. ನೀವ್ ಇನ್ನೊಬ್ರು ಕಷ್ಟನ ಅರ್ಥ ಮಾಡ್ಕೊಳ್ತಾ ಇದ್ದೀರಾ ಅಂದ್ರ ನೀವು ಕೂಡ ಜೀವಿಸ್ತಾ ಇದ್ದೀರಾ ಅಂತ ಅರ್ಥ ತಾರಮ್ಮ ಅವ್ರ. ಈಗ ನಾನ್ ಪಡ್ತಾ ಇರೋ ಕಷ್ಟಕ್ಕ ನೀವು ಬಂದು ನನಗ್ ಸಹಾಯ ಮಾಡ್ತಾ ಇವ್ರ,
ಅದಕ್ಕಿಂತ ನನಗೆ ಇನ್ನೇನ್ ಬೇಕ್ರ? ನೀವ್ ನನ್ನ ಕಷ್ಟನ ಅರ್ಥ ಮಾಡ್ಕೊಳ್ತಾ ಇವ್ರ, ನನ್ನಂತ ಕೆಲ್ಸದೊಳ್ ಭಾವನೆನ ನೀವ್ ಅರ್ಥ ಮಾಡ್ಕೊಂಡು ನನಗ್ ನೀವ್ ಸಹಾಯ ಮಾಡೋದಕ್ ಮುಂದೆ ಬಂದ್ರಿ. ಎಷ್ಟು ಜನ ಮನೆ ಯಜಮಾನ್ತಿಯರಿಗೆ ಈ ಗುಣ ಬರ್ತದ್ ನೀವೇ ಹೇಳ್ರ. ಹೂವಿ ಎರಡ್ ಕೊಡ್ತೀನಿ, ಇನ್ನೊಂದ್ಸಲ ಕೆಲ್ಸದವಳು ಅಂದ್ರೆ ಹಾಗೆ ನನ್ನನ್ನು ಹೊಗಳೋದ್ ನಿಲ್ಸು. ಏನಾದ್ರೂ ಬೇಕಾದ್ರೆ ಸಂಕೋಚ ಇಲ್ಲದೆ ನಿಮ್ ಅಮ್ಮ ಅನ್ಕೊಂಡು ನನ್ನ ಹತ್ರ ಕೇಳು, ಆಯ್ತಾ? ಆ ತರ ಏನಾದ್ರೂ ಸಹಾಯ ಬೇಕಾದ್ರ ಖಂಡಿತ ನಾನ್ ನಿಮ್ ಹತ್ರನೇ ಬರ್ತೀನ. ಸರಿ, ಹುಷಾರಾಗ್ ಹೋಗ್ಬಾ, ನಾನು ಹೋಗ್ ಬರ್ತೀನಿ. ಯಾರ ಹೆತ್ತ ಮಗಳು ಏನೋ, ಎಷ್ಟು ಭಾವನಾತ್ಮಕವಾಗಿ ಜೀವಿಸ್ತಾ ಇದ್ದಾಳೆ. ಇಂಥ ಗುಣಗಳೆಲ್ಲ ಹಳ್ಳಿಯಿಂದ ಬಂದವ್ರಿಗೆ ಮಾತ್ರ ಇರೋದು. ಇವಳು ಯಾವ ಮನೆಗೆ ಸೊಸೆಯಾಗಿ ಹೋಗ್ತಾಳೋ ಆ ಮನೆ ನಿಜಕ್ಕೂ ತುಂಬಾ ಪುಣ್ಯ ಮಾಡಿರುತ್ತೆ. ಒಳ್ಳೇದಾಗ್ಲಿ ಇವಳಿಗೆ. ಗಣೇಶ, ಅವಳನ್ನು ಹುಷಾರಾಗಿ ನೋಡ್ಕೊಪ್ಪ. ಏನು ಈಗ್ಲೇನಾ? ಮತ್ ಯಾವಾಗ ಮಾಡುವಂತ್ಯ? ಒಂದ್ಸಲ ಈ ಚಾಂದಿನಿಂದ ಸೋಲ್ಸಿ ಕೋಪು ಕುರಿ ಮಾಡಿರೋ ಅವಳನ್ನ ಸುಮ್ನೆ ಬಿಡು ಅಂತ ಹೇಳ್ತೀಯ? ಕೆಣಕಿದಳ ಅವಳು, ನೆಮ್ಮದಿಯಾಗಿ ನಿದ್ದೆ ಮಾಡ್ಕೊಂಡು ಮನೆಯವರಿಂದ ಹೊಗಳ್ಸ್ಕೊಂಡು ಮೀಡಿಯಾದಲ್ಲಿ ಹೆಸರು ಮಾಡಕ್ ಬಿಟ್ಟಿದ್ದೆ ದೊಡ್ಡ ತಪ್ಪಾಯ್ತು. ಇನ್ನು ಕುತ್ಕೊಂಡು ಕಣಿ ಕೇಳು ಅಂತ ಹೇಳ್ತೀಯ? ಯಾರ್ ಮಾಡ್ತಾರೆ, ಎಲ್ಲಿ ನಡೆಯುತ್ತೆ, ಹೇಗಾಗತ್ತಿದೆಲ್ಲ ಅಕ್ಕ? ನೀನ್ ನೆನ್ನೆ ಕೋಪ ಮಾಡ್ಕೊಂಡು ಮನೆಯಿಂದ ಹೊರಟಾಗ್ಲೆ ನನಗೆ ಗೊತ್ತಿತ್ತು ನಿನ್ನ ಡಿಸಿಷನ್ ಚೇಂಜ್ ಮಾಡ್ಕೊಂಡು ವಾಪಸ್ ಬಂದೇ ಬರ್ತೀಯ ಅಂತ. ಅದಕ್ಕೆ ಇನ್ನೊಂದ್ ಪ್ಲಾನ್ ನ ರೆಡಿ ಮಾಡಿ ಇಟ್ಕೊಂಡಿದ್ದೆ. ನೋಡು, ಇಷ್ಟೊತ್ತಿಗಾಗ್ಲೇ ಹೂವಿ ಕಾಲೇಜಿಗೆ ಹೊರಟಿರ್ತಾಳೆ. ಇನ್ನೊಂದ್ ಲೇಟ್ ಆದ್ರೆ ಪ್ಲಾನ್ ಎಲ್ಲ ಹಾಳಾಗತ್ತೆ. ಮತ್ತೆ ನಿನ್ ಮುಖದಲ್ಲಿ ಭಯ ತೋರಿಸ್ಬೇಡ ಅಕ್ಕ, ಪ್ಲೀಸ್. ಇದು ಭಯನ ಅಥವಾ ಹೂವಿನ ಪರಿಸ್ಥಿತಿನ ಯಾವಾಗ ನೋಡ್ತೀನಿ ಅನ್ನೋ ಕ್ಯೂರಿಯಾಸಿಟಿನ ನನಗೆ ಅರ್ಥ ಆಗ್ತಿಲ್ಲ. ಇವತ್ತೇ ನೋಡ್ತೀಯ, ನೀನ್ ಆರಾಮಾಗಿ ಮನೆಗೆ ಹೋಗು. ಕೆಲ್ಸ ಮುಗಿದ್ಮೇಲೆ ನಾನೇ ಕಾಲ್ ಮಾಡ್ತೀನಿ, ನಾನು ಇರೋ ಲೊಕೇಶನ್ಗೆ ಬರುವಂತೆ. ಯಾಕೆ ಯಾಕ ಫುಟ್ಪಾತ್ ಅಲ್ಲಿ ನಿಂತ್ಕೊಂಡು ಪಾನಿಪುರಿ ತಿನ್ನಕ್ಕೆ? ಮತ್ತಿನ್ನೇನು, ನಿನ್ ಶತ್ರು ಕಷ್ಟ ಪಡದ್ನ ಕಣ್ಣಾರೆ ನೋಡಿ ಸಂತೋಷ ಪಡಕ್ಕೆ? ಎಲ್ಲ ರೆಡಿನಾ? ಇನ್ 15 ನಿಮಿಷ ಸ್ಪಾಟಿಗೆ ಬರ್ತೀನಿ. ಹೂವಿ, ಏನಿಷ್ಟು ಅರ್ಜೆಂಟ್ ಅಲ್ಲಿ ಹೋಗ್ತಿದ್ಯಾ? ಬಾ, ನಾನು ಡ್ರಾಪ್ ಮಾಡ್ತೀನಿ. ನೀವು ಪ್ರತಿ ಸಲನು ನನ್ನನ್ನು ಡ್ರಾಪ್ ಮಾಡ್ತೀನಿ ಅಂತ ಹೇಳಿದಾಗ ಏನೇನು ಅನಾಹುತ ಆಗಿದೆ ಅಂತ ನೆನ್ಪಿದ್ಯಂದ್ರ? ಇವಾಗ ಯಾಕೆ ಹಳೆ ಕತೆ ಅಲ್ಲ, ಸುಮ್ನೆ ಬಾ ಕೂತ್ಕೋ, ನಾನು ಡ್ರಾಪ್ ಮಾಡ್ತೀನಿ. ನೀವ್ ಈ ಹಿಂದೆ ಮಾಲಿನ್ಯ ಕೋರ್ನ ಆಫೀಸಿಗೆ ಡ್ರಾಪ್ ಮಾಡ್ತೀನಿ ಬಾ ಅಂತ ಕರೆದಿದ್ದೀರೇನ್ರ? ನೀವೀಗ ನನ್ ಬುಡಕ್ಕೆ ಬಂದ್ರ? ಹಾ, ಎಷ್ಟೊಂದ್ಸಲ ಅವಳು ಆಫೀಸ್ಗೆ ಹೋಗ್ಬೇಕಾದ್ರೆ ಕೇಳಿದ್ದೀನಿ, ನನ್ ಜೊತೆ ಬಂದಿದ್ದಾಳೆ. ವಿಷಯ ಗೊತ್ತಿದ್ದು ಬೇಕು ಅಂತ ಕೇಳ್ತಿದ್ದೀರಾ? ಮಾಲಿನಿ ಯೂಶುವಲಿ ಆಫೀಸ್ಗೆ ಕಾರಲ್ಲಿ ಹೋಗೋದು, ನನ್ ಜೊತೆ ಬೈಕ್ ಅಲ್ಲಿ ಎಲ್ಲಿ ಬರ್ತಾಳೆ? ಎಲ್ಲಾ ಹೆಣ್ಮಕ್ಳಿಗೂ ಕಾರ್ನಾಗ ಹೋಗೋದಕ್ಕಿಂತ ಬೈಕ್ ನಾಗ ಹೋಗೋದು ಅಂದ್ರೆ ಇಷ್ಟ. ಹೌದಾ? ಯಾಕೆ? ಯಾಕೆ ಅಂದ್ರೆ ಅದು ಅದೆಲ್ಲ ಯಾಕೆ ಬೇಕೀಗ? ನೀವು ಮಾಲಿನಿಯ ಕೋರನ್ ಕರಿಯೋ ರೀತಿ ಕರೆದ್ರೆ ಅವ್ರು ಬರ್ತಾ ಇದ್ರು. ಈ ರೀತಿ ಬೇಕಾ ಬಿಟ್ಟು ಕರೆದ್ರೆ ಅವ್ರು ಹೆಂಗ್ ಬರ್ತಾರ? ಓ, ಬಾಜಾ ಬಜಾ ಅಂತ ತರಿಸಿ ಸ್ವಾಗತ ಮಾಡಿ ಬೈಕ್ ಅಲ್ಲಿ ಕೂರಿಸ್ಕೋಬೇಕು ಅಂತ ಹೇಳ್ತಿದ್ದೀರಾ? ಹಂಗಲ್ಲ ಸರ, ಪ್ರೀತಿಯಿಂದ ಕರೆದಿದ್ರೆ ಅವ್ರು ಬರ್ತಿದ್ರು ಅಂತ ಹೇಳದ್ನ ಅಷ್ಟೇ. ಈಗ ನಾನು ಪ್ರೀತಿಯಿಂದನೇ ಕರೆದೆ, ತಾವು ಬೈಕ್ ಹತ್ತುತ್ತಾನೆ ಇಲ್ಲ. ಹೋಗ್ಲಿ ಬಿಡಿ, ಕುತ್ಕೊಳ್ಳಿ, ಡ್ರಾಪ್ ಮಾಡ್ತೀನಿ. ಸರ, ನೀವೊಂದು ಆಟೋ ಯಾಕೆ ತಗೋಬಾರ್ದು? ಆಟೋನ ಯಾಕೆ? ಎಲ್ರು ಡ್ರಾಪ್ ಮಾಡ್ತೀನಿ, ಅಲ್ಲಿಗೆ ಡ್ರಾಪ್ ಮಾಡ್ತೀನಿ, ಇಲ್ಲಿಗೆ ಡ್ರಾಪ್ ಮಾಡ್ತೀನಿ ಅಂತೀರಲ್ಲ, ನೀವೊಂದು ಆಟೋ ತಗೊಂಡ್ರೆ ಎಲ್ರು ಡ್ರಾಪ್ ಮಾಡ್ಬಿಟ್ಟು ದುಡ್ಡು ಸಂಪಾದನೆ ಮಾಡ್ಬೋದು. ಏನು ರೇಗಿಸ್ತಾ ಇದೀಯಾ? ಹೋಗ್ಲಿ ಪಾಪ, ಹೆಣ್ಮಗಳು
ಡ್ರಾಪ್ ಮಾಡೋಣ ಅಂತ ಕರೆದ್ರೆ ದಿಮಾಕ್ ತೋರಿಸ್ತೀಯಾ? ಯಾವ ದಿಮಾಕು ಇಲ್ಲ, ಚಮಕು ಇಲ್ಲ, ನೀವ್ ನಡೀರಿ. ಆಹಾ, ಬೆಂಗಳೂರಿಗೆ ಬಂದ್ಮೇಲೆ ಹೊಸ ಪದಗಳನ್ನ ಕಲ್ತ್ಬಿಟ್ಟಿದ್ಯಾ? ಎಲ್ಲ ನಿಮ್ಮಂತವ್ರ ಸವಾಸ. ಈಗ ಸುಮ್ನೆ ಹಿಂಗ್ ಮಾತಾಡ್ತಾ ನಿಂತ್ಕೊಂಡ್ರೆ ಆಗಕ್ಕಿಲ್ಲ, ನನಗ್ ಕಾಲೇಜಿಗೆ ಟೈಮ್ ಆಗ್ತದ. ನೀವ್ ಹೊರಡ್ರಿ. ಕೊನೆ ಸಲ ಕೇಳ್ತಿದ್ದೀನಿ, ಬರ್ತಿರೋ ಇಲ್ವೋ? ನಾನು ಕೊನೆಯ ಸಲ ಹೇಳ್ತಾ ಇವ್ನಿ, ಬರಂಗಿಲ್ಲ. ಹೂವಿ, ಕೊನೆ ಸಲ ಕರೀತಿದ್ದೀನಿ, ಬರ್ತಿರೋ ಇಲ್ವೋ? ಕೊನೆ ಸಲಿ ಆಗ್ಲೇ ಆಯ್ತು, ಇದ್ಯಾವ ಕೊನೆ ಸಲಿ? ಕೊನೆ ಸಲ ಹೂವಿ, ನಾನ್ ಬರಂಗಿಲ್ಲ, ಬರಂಗಿಲ್ಲ, ಬರಂಗಿಲ್ಲ. ಹತ್ತಿಯಂತೆ ಇವಳು ಈ ಮುದ್ದಾದ ಬೆಂಕಿನ ಗಂಟಾಕಿದಂತ ಶಿವ ಯಾರೋ. ರಾಹುಲಿ, ನಮಸ್ಕಾರ ಮೇಡಮ್. ನಮಸ್ಕಾರ ಮೇಡಮ್. ಎಲ್ಲ ರೆಡಿ ಇದೆಯಾ? ಹೌದು ಮೇಡಮ್, ರೆಡಿ ಇದೆ. ನೆನ್ಪಿಟ್ಕೊಳ್ಳಿ, ಈ ಸಲ ಯಾವ್ದು ಫೇಲ್ ಆಗ್ಬಾರ್ದು. ಖಂಡಿತ ಯಾವ್ದು ಫೇಲ್ ಆಗಲ್ಲ ಮೇಡಮ್, ನೀವೇನ್ ಅನ್ಕೊಂಡಿದ್ರು ಹಾಗೆ ಆಗುತ್ತೆ. ಮಗು ಎಲ್ಲಿ? ಕಾರಲ್ಲಿದೆ, ಬಂದ್ ನೋಡಿ ಮೇಡಮ್. ಏನ್ ಹೇಳಿದೆ ನಿಂಗೆ? ಮಗು ಇನ್ನೂ ಎಚ್ಚರವಾಗೇ ಇದೆ, ಯಾಕೆ ಪ್ರಜ್ಞೆ ಹೋಗಿಲ್ಲ? ನಾನ್ ಹೇಳಿರೋ ಕೆಲಸ ಮುಗಿಯೋವರೆಗೂ ಮಗುಗೆ ಯಾವ್ದೇ ಕಾರಣಕ್ಕೂ ಪ್ರಜ್ಞೆ ಬರಬಾರ್ದು, ಇಲ್ಲ ಅಂದ್ರೆ ಎಲ್ಲ ಎಡವಟ್ಟಾಗತ್ತೆ. ಸರಿ ಮೇಡಮ್. ಏನ್ ಮಾಡ್ಬೇಕು ಅಂತ ಗೊತ್ತಿದೆ ತಾನೆ? ಗೊತ್ತಿದೆ ಮೇಡಮ್. ಹೇಳಿ ರಾಹುಲ್, ಎಲ್ಲಿದ್ದೀರಿ? ಹಾ ಸರ್, ಐ ಆಮ್ ಆನ್ ದ ವೇ. ಇನ್ನೊಂದು 15 ನಿಮಿಷ ರೀಚ್ ಆಗ್ತೀನಿ. ಏನಾದ್ರೂ ಎಮರ್ಜೆನ್ಸಿ ಇತ್ತಾ? ಆಫೀಸಿಗೆ ಬರ್ತೀನಿ, ಅಲ್ಲೇ ಮಾತಾಡೋಣ. ಏ ಬೇಡ ಬೇಡ, ಸ್ವಲ್ಪ ವೇಟ್ ಮಾಡಿ. ಯಾಕೆ ಸರ್, ಏನಾಯ್ತು? ರಾಹುಲ್, ನೀನೀಗ ಅರ್ಜೆಂಟ್ ಬಿ ಎಚ್ ಹೊಡ್ಕೋಬೇಕು. ಅಲ್ಲಿ ಇವತ್ತು 3 ವರ್ಷದ ಮಗು ಕಿಡ್ನಾಪ್ ಆಗಿದೆ. ಅವರು ಸ್ಲಮ್ ಏರಿಯಾದವರು. ಕಳೆದ ವರ್ಷ ಇದೇ ಟೈಮಲ್ಲಿ ಒಂದು ಮಗು ಕಿಡ್ನಾಪ್ ಆಗಿತ್ತು. ಆ ಮಗು ಇದುವರೆಗೂ ಸಿಕ್ಕಿಲ್ಲ. ಇದು ಅವ್ರ ಕೋಪನ ಹೆಚ್ಚು ಮಾಡಿರುತ್ತೆ. ಪೊಲೀಸರ ವಿರುದ್ಧ, ರಾಜಕಾರಣಿಗಳ ವಿರುದ್ಧ ಖಂಡಿತ ಪ್ರೊಟೆಸ್ಟ್ ಮಾಡ್ತಾರವರು. ಆ ಫುಲ್ ಡೀಟೇಲ್ಸ್ ನೀನೇ ಕವರ್ ಮಾಡಬೇಕು. ಓಕೆ ಸರ್. ಕಿಡ್ನಾಪ್ ಹೇಗಾಯ್ತು, ಯಾರು ಮಾಡಿದ್ರು, ಏನೋ ಸುಳಿ ಸಿಕ್ಕಿದ್ಯಾ? ಇದುವರೆಗೂ ಏನು ಸಿಕ್ಕಿಲ್ಲ. ಏನೇ ಆದ್ರೂ ಇದು ನಿನ್ಗೆ ಒಳ್ಳೆ ನ್ಯೂಸ್ ಆಗದಂತೂ ಖಂಡಿತ. ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಕಾಳಜಿ ವಹಿಸ್ತಿಲ್ಲ ಅಂತ ಅವ್ರ ವಾದ. ಸಂಬಂಧಪಟ್ಟವ್ರ ಬಗ್ಗೆ ಕಾಳಜಿ ವಹಿಸ್ತಿಲ್ಲ ಅಂದ್ರೆ ನಮ್ ಪೇಪರ್ ನಲ್ಲಿ ಅದ್ರ ವಿರುದ್ಧ ಪ್ರೊಟೆಸ್ಟ್ ಮಾಡ್ಬೇಕು ನಾವು. ಸರಿ ಸರ್, ನಾನು ಹೋಗಿ ನ್ಯೂಸ್ ನ ಕವರ್ ಮಾಡ್ತೀನಿ. ಓಕೆ ಸರ್, ಬೈ.
ಮೇಡಮ್ ಒಂದ್ ನಿಮಿಷ, ಮಗು ಮಲ್ಕೊಂಡ್ಬಿಟ್ಟಿದೆ, ನಾನ್ ವಾಶ್ರೂಮ್ ಹೋಗ್ಬೇಕು, ಒಂದ್ 5 ನಿಮಿಷ ಮಗು ಎತ್ಕೊಂಡಿದೆ, ಹಿಂಗ್ ಹೋಗಿ ಬಂದ್ಬಿಡ್ತೀನಿ. ಅದು ನನ್ ಕಾಲೇಜಿಗೆ ಹೋಗ್ಬೇಕು, ತಡ ಆಗ್ತದ. 5 ನಿಮಿಷ ಒಂದ್ ಹೆಣ್ಣಾಗಿ ನೀವೇ ಅರ್ಥ ಮಾಡ್ಕೊಂಡೇ ಇದ್ರೆ ಹೇಗೆ ಮೇಡಮ್? ಸರಿ ಕೊಡ್ರ. ನಿಮ್ಮಿಂದ ಬಹಳ ಉಪಕಾರ ಆಯ್ತು ಮೇಡಮ್. ಇಲ್ಲೇ ಪಾರ್ಕ್ ಒಳಗಡೆ ಟಾಯ್ಲೆಟ್ ಇದೆ, 5 ನಿಮಿಷ ಹಿಂಗ್ ಹೋಗಿ ಹಿಂಗ್ ಬಂದ್ಬಿಡ್ತೀನಿ ಮೇಡಮ್. ಸರ್ ಒಂದ್ ನಿಮಿಷ, ಏನಾಗ್ತಿದೆ ಅಲ್ಲಿ? ಯಾಕೆ ಅಷ್ಟೊಂದು ಜನಗಳು ಸೇರಿದ್ದಾರೆ? ಪೊಲೀಸ್ ಎಲ್ಲ ಇದಾರೆ. ನೀವ್ ಯಾರು? ಯಾಕಿದ್ರೆಲ್ಲ ವಿಚಾರಿಸ್ತಾ ಇದ್ದೀರಾ? ಸರ್, ನಾನು ರಾಹುಲ್ ಅಂತ ಒಬ್ಬ ಜರ್ನಲಿಸ್ಟ್, ವಿಜೇತ ದಿನಪತ್ರಿಕೆ ಚೀಫ್ ರಿಪೋರ್ಟರ್. ಏನಾಗ್ತಿದೆ ಸರ್ ಅಲ್ಲಿ? ಓ ಹಾಗಾ, ಹಾಗಾದ್ರೆ ಹೇಳ್ತೀನಿ ಕೇಳಿ. ನಾವು ಸ್ಲಮ್ ಇದ್ದ ಕ್ಷಣಕ್ಕೆ ನಾವು ಹೊಟ್ಟೆಗೆ ಅನ್ನ ತಿನ್ನೋದಿಲ್ಲ ಸರ್. ನಮ್ಗೆ ನಮ್ಮ ಮಕ್ಕಳಿಗೆ ಬೆಲೆನೇ ಇಲ್ವಾ ಸರ್? ಸರ್ ಸಾರಿ, ಒಂದೇ ನಿಮಿಷ. ಸಾರಿ ಸರ್, ಇವಾಗ ಹೇಳಿ ಏನಾಯ್ತು? ರೆಕಾರ್ಡ್ ಮಾಡ್ಕೊಳ್ಳಿ ಸರ್, ರೆಕಾರ್ಡ್ ಮಾಡ್ಕೊಂಡು ಬರೀತೀರ ಸರ್? ಬರ್ಕೊಳ್ಳಿ ಸರ್, ಫ್ರಂಟ್ ಪೇಜ್ ಅಲ್ಲೇ ಬರೀಬೇಕು. ನೋಡಿ ಸರ್, ಮಗು ನಾಪತ್ತೆ ಆಗಿರೋ ಇದೇನು ಮೊದಲನೇ ಸಲ ಅಲ್ಲ. ಹೋದ ವರ್ಷನೂ ಕಿಡ್ನಾಪ್ ಆಗಿತ್ತು, ನಾವು ಕಂಪ್ಲೇಂಟ್ ಮಾಡಿವಿ, ಆದ್ರೆ ಯಾರು ಏನು ಕ್ರಮ ತಗೊಂಡಿಲ್ಲ ಸರ್. ಸರ್, ಈ ಸರಿ ನಾವು ಬಿಡೋದಿಲ್ಲ, ಬಿಡೋದಕ್ಕೆ ಚಾನ್ಸ್ ಇಲ್ಲ. ಇದ್ರ ಬಗ್ಗೆ ಮಗು ಸಿಗೋವರೆಗೂ ಕೂಡ ನಾವು ಧಿಕ್ಕಾರಕ್ಕೆ ಹೋಗ್ತಾನೆ ಇರ್ತೀವಿ. ದೊಡ್ಡ ಪ್ರತಿಭಟನೆ ಮಾಡ್ತೀವಿ ಸರ್, ದೊಡ್ಡ ಪ್ರತಿಭಟನೆ ಮಾಡ್ತೀವಿ. ಸರ್, ಸಂಬಂಧಪಟ್ಟವ್ರಿಗೆ ವಿಷಯ ಎಲ್ಲ ಗೊತ್ತಿದ್ಯಾ? ಗೊತ್ತಿದೆ ಸರ್, 3 ವರ್ಷದ ಮಗು ಸರ್. ಎಲ್ಲಾದ್ರೂ ಮಾರ್ಕೊಂಡ್ಬಿಟ್ರೆ ಹೆತ್ತವ್ರ ಸಕ್ತ ಅವ್ರಿಗೆ ಏನ್ ಸರ್ ಗೊತ್ತು? ಹೆತ್ತವ್ರ ಸಕ್ತ ಹೆತ್ತವ್ರಿಗೆ ಗೊತ್ತು ಸರ್. ಆದ್ರೆ ಇದೆಲ್ಲ ದೊಡ್ಡ ದೊಡ್ಡ ಶ್ರೀಮಂತರ ಏರಿಯಾದಲ್ಲಿ ಆಗೋದಿಲ್ಲ. ಯಾಕೆ ಹೇಳಿ? ಅಲ್ಲಿ ಪೊಲೀಸ್ನವರು ಪ್ರೊಟೆಕ್ಷನ್ ಕೊಡ್ತಾರೆ, ಇಲ್ಲಿ ಯಾರು ನಮ್ಗೆ ಪ್ರೊಟೆಕ್ಷನ್ ಕೊಡೋದಿಲ್ಲ ಸರ್. ಇದೇ ಕಿಡ್ನಾಪ್ನ ರಾಜಕಾರಣಿಗಳ ಮಕ್ಕಳು ಅಥವಾ ದೊಡ್ಡವ್ರ ಶ್ರೀಮಂತರ ಮಕ್ಕಳು ಆಗಿದ್ರೆ ಆಗ ಗೊತ್ತಾಗ್ತಿತ್ತು ಅವ್ರ ಕಷ್ಟ ಏನು ಅಂತ ಹೇಳ್ಬಿಟ್ಟು. ಎಂತವ್ರ ಕಷ್ಟ ಅವ್ರಿಗೆ ಏನ್ ಸರ್ ಗೊತ್ತು? ನಮ್ದೆಲ್ಲ ಮುರುಕುಳು ಮರಗಳು ಸರ್, ಚೆಂಡು ಮರಗಳು. ಓಟ್ ಬೇಕು ಅಂದಾಗ ಕೈ ಮುಕ್ಕೊಂಡು ಬರ್ತಾರೆ, ಒಬ್ರಿಗೂ ಒಂದು ಮನೆ ಕಟ್ಟಿಸ್ಕೊಳ್ಳೋ ಯೋಗ್ಯತೆ ಇಲ್ಲ ಸರ್. ಇವ್ರೆಲ್ಲ ಬರೀರಿ ಸರ್, ನಾವು ಬಡವರು, ಪ್ರತಿಯೊಂದು ಪಾಯಿಂಟ್ ಅನ್ನು ಬರೀರಿ ಸರ್, ಬರೀರಿ ನೀವು. ಬರ್ಲಿಲ್ಲ, ನನಗ್ ಬೇರೆ ಬಸ್ಸಿಗೆ ತಡ ಆಗ್ತಾ ಇದ್ದ, ಕಾಲೇಜಿಗೆ ಹೋಗ್ಬೇಕಾ ನಾನು? ಇವಾಗ ನಾನು ಏನ್ ಮಾಡ್ಲಿ? ನಾನೇ ಹೋಗಿ ನೋಡ್ತೇನ. ಅವಾಗ್ಲೇ ಒಂದ್ ಹೆಂಗ್ಸು ಇಲ್ಲಿ ಬಂದ್ರು, ಅವ್ರ ಒಳಗಡೆನೆ ಇದಾರ ಅಥವಾ ಆಚೆ ಹೋದ್ರ? ಈಗ ಹೋದ್ರಲ್ಲಮ್ಮ. ಅವ್ರು ಯಾರು ಅಲ್ಲ, ಬೇರೆ ಯಾರು ಹೋಗಿಲ್ಲಮ್ಮ. ಧಿಕ್ಕಾರ!
ಅಯ್ಯೋ ಇದೇನಣ್ಣ ನೀವು ಹಿಂಗ್ ಹೇಳ್ಬಿಟ್ರಿ, ಇವನ್ ತಾಯಿ ಅವರು 10 ನಿಮಿಷದ ಹಿಂದೆ ನನ್ನ ಕೈಗೆ ಇವನನ್ನ ಕೊಟ್ಬಿಟ್ಟು ವಾಶ್ರೂಮ್ ಹೋಗ್ ಬರ್ತೀನಿ ಅಂತ ಹೋದವ್ರು ಇನ್ನೂ ಬಂದಿಲ್ಲ. ಇಲ್ಲಿ ಎಷ್ಟೋ ಜನ ಹೋಗ್ತಾ ಇರ್ತಾರೆ ಬರ್ತಾ ಇರ್ತಾರೆ ನೋಡಮ್ಮ, ಯಾವ ಹೆಂಗಸು ಹೋಗಿಲ್ಲಮ್ಮ. ನೋಡು ಸುಮ್ಮನೆ ತೊಂದರೆ ಕೊಡ್ಬೇಡ, ಹೋಗಿಲ್ಲಿಂದ. ಅಯ್ಯೋ ಶಾರದವ್ವ, ಆ ಹೆಂಗಸು ಈ ಮಗುನ ನನ್ನ ಕೈಲಿ ಕೊಟ್ಬಿಟ್ಟು ಎಲ್ಲಿ ಹೋದ್ಲವ್ವ? ಯಾಕೋ ತುಂಬಾ ಭಯ ಆಗ್ತಾಗ ನಾನ್ ಏನ್ ಮಾಡ್ಲಿ ಇವಾಗ? ಪೊಲೀಸ್ ಸ್ಟೇಷನ್ಗೆ ಒಪ್ಪಿಸ್ಬಿಡೋದೇ ಒಳ್ಳೇದು. ಇಲ್ಲಿ ಪೊಲೀಸ್ ಸ್ಟೇಷನ್ ಎಲ್ಲದ, ನಾನು ಯಾರನ್ನ ಕೇಳೋದು? ಹುವಿ ಚಕ್ರವ್ಯೂಹದೊಳಗೆ ಸಿಕ್ಕಾಕೊಂಡಿದ್ದಾಳೆ, ಇನ್ನು ಅವಳ ಕತೆ ಮುಗೀತು. ನನ್ನ ಮಗನ ಬೇಕಿತ್ತೇನೆ ನಿನಗೆ ತದ್ಕೊಂಡೋಗೋದಕ್ಕೆ?